ಇನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿ ವಿವಾದ ತಾರಕಕ್ಕೆ ಕೆರ್ತಿದ್ದು ಈ ವೇಳೆ ಮಹಾರಾಷ್ಟ್ರದ ರಾಜ್ಯದ ಸಚಿವರು ರಾಜ್ಯಕ್ಕೆ ಬರೋದು ಸರಿಯಲ್ಲ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಯಾಕಂದ್ರೆ ಅವರು ಬರಬಾರದು ಅಂತ ಸಾಕಷ್ಟು ವಿವಾದ ನಡೀತಾ ಇದೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಸಿಎಂ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಾಕಿ ಇದೆ ಇದೀಗ ಎರಡು ರಾಜ್ಯದಲ್ಲೂ ಗಡಿ ವಿವಾದ ತಾರಕ ಇರೋದು ಈ ಸಂದರ್ಭದಲ್ಲಿ ಮಹಾರಾಷ್ಟ್ರ ಸಚಿವರು ರಾಜ್ಯಕ್ಕೆ ಬರೋದು ಬೇಡ ಅಂತ ಪುನರುಚ್ಚರಿಸಿದ್ದಾರೆ ಮಹಾರಾಷ್ಟ್ರದ ಸಚಿವರಾದ ಚಂದ್ರಕಾಂತ್ ಪಾಟೀಲ್ ಮತ್ತು ಶಂಭುರಾಜ್ ದೇಸಾಯಿ ಅವರು ನಾಳೆನೇ ಬರ್ತೀವಿ ಅಂತ ಕೂತ್ಕೊಂಡಿದ್ರು ಹೆಚ್ಚು ಕಡಿಮೆ ಆಗ್ಬಿಟ್ಟು ಬರಬೇಡಿ ಹ್ಞೂ ಅಷ್ಟೇ ಎತ್ತಾಕೊಂಡು ಹೋಯ್ತೀವಿ ಹೌದು ಹೇಳ್ಬೇಕು ಹೇಳ್ತಾ ಇದ್ದೆ ಮೊನೇನ ದಮ್ಮಿದ್ರೆ ತಾಕತ್ತಿದ್ರೆ ಅಂತ ಕರೆಯೋ ಬೊಮ್ಮಾಯಿಯವರೇ ನಿಮ್ಮ ದಮ್ಮು ತಾಕತ್ತನ್ನು ಪ್ರದರ್ಶನ ಮಾಡುವಂತ ಸಮಯ ಬಂದಿದೆ ನಿಮ್ಮದೇ ಪಕ್ಷದ ಮತ್ತೊಂದು ರಾಜ್ಯದ ಸಚಿವರು ಬತ್ತವರೇ ಕಣಿಕಂಡು ರಾಜ್ಯಕ್ಕೆ ಬರ್ತಾವ್ರೆ ನಿಮ್ಮ ದಮ್ಮು ತಾಕತ್ತ ಪ್ರದರ್ಶನ ಮಾಡಿ ಹೆಂಗಿಲ್ಲ ನಮ್ಮ ಪ್ರತಿಭಟನಾಕಾರ ತುಂಬ ಹೋಗಿ ಹೆಂಗೆ ನಿಜವಾಗ್ಲು ನಿಮ್ಮ ದಮ್ಮು ತಾಕತ್ತರ ಜನ ಮೆಚ್ಚುತ ಕನ್ನಡಿಗರು ಹೈಕಮಾಂಡ್ ಮಟ್ಟದಲ್ಲಿ ನಿಮ್ಗೆ ಗಾಳಿ ಬಿಡ್ತಾರೆ ಅದ್ಬೇ ವಿಚಾರ ರಾಜ್ಯದಲ್ಲಿ ನೀವು ದಮ್ಮು ತಾಕತ್ ಪ್ರದರ್ಶನ ಹೌದು ಅದಿದ್ರೆ ದಮ್ಮು ತಾಕತ್ತಿದ್ರೆ ಅವ್ರು ಬರ್ಲಿ ಒಂದೇ ವಾರ್ನ್ ಬರ್ಬೇಡಿ ಬಂದ್ರೆ ಅರೆಸ್ಟ್ ಮಾಡಿ ಬಿಸಾಕ್ತಿವಿ ಬಂದ್ರು ನಿಮ್ಗೆ ಒಳ್ಳೇಲೆ ಬಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಬಿಟ್ಟು ಕಳ್ಸಿ ಜನಮಾನಸದಲ್ಲಿ ಉಳಿಯುವ ಸಿಎಂ ಆಯ್ತಾರೆ ನೀವು ಅವ್ರದೇ ಪಾರ್ಟಿ ಪಕ್ಕದ ರಾಜ್ಯದ ಮಿನಿಸ್ಟರ್ ಬಂದಾಗ ಅರೆಸ್ಟ್ ಮಾಡಿಸ್ತಂತ ಗಂಡಸಪ್ಪ ಬೊಮ್ಮಾಯಿ ಅಂತಾರೆ ಜನ ಹೌದು ಆ ದಮ್ಮು ತಾಕತ್ತು ಗಂಡಸ್ತನ ಪ್ರದರ್ಶನಕ್ಕೆ ಒಂದು ಒಳ್ಳೆ ಅವಕಾಶ ಅದನ್ನು ಯಾವ ರೀತಿ ಬಳ್ಸ್ಕತಾರೆ ಅಂತ ನಾವು ನೋಡಬೇಕು ಕಾದ್ ನೋಡ್ಬೇಕೀಗ ಹೌದು